ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿವೃತ್ತಿ ವೇತನ ಸೌಲಭ್ಯಗಳು ಏನೇನು ಸಿಗುತ್ತೆ ಒಬ್ಬ ಸರ್ಕಾರಿ ನೌಕರರಿಗೆ ಅಂತ ಅನ್ನೋದನ್ನು ಇವತ್ತಿನ ಸ್ಲೈಡಲ್ಲಿ ನೋಡೋಣ. ಪೆನ್ಷನ್ ಕ್ಯಾಲ್ಕುಲೇಷನ್ಸ್, ರೈಟ್? ಏನಪ್ಪ ಇದು ಪೆನ್ಷನ್ ಕ್ಯಾಲ್ಕುಲೇಷನ್ಸು, ಹೇಗೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಒಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದ ಮೇಲೆ ಒಂದು ದಿವಸ ಅವರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಅವರಿಗೆ ಸರ್ಕಾರ ಏನೇನು ಸೌಲಭ್ಯಗಳನ್ನು ಕೊಡುತ್ತೆ, ಯಾವ್ಯಾವ ಸೌಲಭ್ಯಗಳನ್ನು ನಿವೃತ್ತ ನೌಕರರಿಗೆ ಕೊಡುತ್ತೆ ಅಂತ ಅನ್ನೋದನ್ನು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಕ್ಯಾಲ್ಕುಲೇಷನನ್ನು ನಾವು ಮಾಡಬೇಕಾದ್ರೆ ನಮಗೆ 5 ಇನ್ಫಾರ್ಮೇಷನ್ನು ಬೇಕಾಗುತ್ತೆ. ಮೊದಲನೇದೇನಪ್ಪ ಅಂದರೆ ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ. ಎರಡನೇದು ಸೇವೆಗೆ ಸೇರಿದ ದಿನಾಂಕ, ಡೇಟ್ ಆಫ್ ಜಾಯಿನ್ನು. ಮೂರನೇದು ವಯೋನಿವೃತ್ತಿ ದಿನಾಂಕ, ಯಾವತ್ತು ಯಾವ ಡೇಟ್ಗೆ ಅವರು ರಿಟೈರ್ಡ್ ಆಗ್ತಾರೆ ಅಂತ. ಇದನ್ನು 60 ವರ್ಷ ಅಂದರೆ ಅವರು ಡೇಟ್ ಆಫ್ ಬರ್ತಿಂದ 60 ವರ್ಷಗಳವರೆಗೆ ಸರ್ಕಾರ ಅವರಿಗೆ ನಿಗದಿ ಮಾಡಿದೆ. ಐ ಮೀನ್ 60 ಇಯರ್ಸ್ ಆದರೆ ಅವರಿಗೆ ರಿಟೈರ್ಡ್ ಆಗ್ತಾರೆ, ಅದು ನಮಗೆ ನಿಮಗೆಲ್ಲ ಗೊತ್ತಿದೆ. ಅರ್ಹತಾದಾಯಕ ಸೇವೆ ಅಂದರೆ ಕ್ವಾಲಿಫೈಯಿಂಗ್ ಸರ್ವೀಸು, ಅವರು ಸರ್ವೀಸ್ ಎಷ್ಟು ಕ್ವಾಲಿಫೈಯಿಂಗ್ ಸರ್ವೀಸ್ ಅನ್ನೋದನ್ನು ಮುಂದೆ ನೋಡೋಣ. ಆ್ಯಂಡ್ ಅವರ ಹಕ್ಕಿನಲ್ಲಿ ರಜೆಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈ ಒಂದು ಈ 5 ಅಂಶಗಳು ಡಾಟಾಸು ನಮಗಿದ್ದರೆ ನಮಗೆ ನಿವೃತ್ತಿ ಆದಮೇಲೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ನಾವು ತಿಳ್ಕೊಬೋದು. ಯಾರು ಬೇಕಾದ್ರೂ ಇದನ್ನು ಆರಾಮಾಗಿ ನೀವೇ ಸ್ವಂತ ಲೆಕ್ಕ ಮಾಡ್ಕೋಬೋದು. ನೋಡಿ, ಆ್ಯಸ್ ಪರ್ 224A KCSR ನಲ್ಲಿ 1968 ನಂತರ ನೇಮಕ ಆಗಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಾವು ಈ ಪೆನ್ಷನ್ ಸೌಲಭ್ಯಗಳನ್ನು ಕೊಡಬೇಕು ಅಂತಿದೆ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಒಂದು ವೇಳೆ ಸರ್ಕಾರಿ ನೌಕರನ ಮೃತನಾದರೆ, ಅವ್ರಿಗೂ ಕೂಡ ಸರ್ಕಾರಿ ಸೇವೆಯಲ್ಲಿರುವಾಗ ಸರ್ಕಾರಿ ನೌಕರನ್ನು ಮೃತನಾದರೆ ಅವ್ರಿಗೂ ಕೂಡ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಕೊಡಬೇಕು ಅಂತ ಈ ರೂಲ್ ಹೇಳುತ್ತೆ. ಇದೇನಪ್ಪ ಅಂದರೆ ಭಾಳ ಮುಖ್ಯವಾಗಿ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಸರ್ಕಾರಿ ನೌಕರ ಸೇವೆಯಲ್ಲಿದ್ದಾಗ, ಸೇವೆಯಿಂದ ವಯೋನಿವೃತ್ತಿ ಹೊಂದಿದರೆ ಮಾತ್ರ ಏನೇನು ಫೆಸಿಲಿಟಿ ಬರುತ್ತೆ ಅನ್ನೋದನ್ನು ನಾನು ಈ ಸ್ಲೈಡಲ್ಲಿ ಹೇಳ್ತೀನಿ. ಇನ್ನೊಂದು ಸ್ಲೈಡಲ್ಲಿ ಪಾರ್ಟ್ 2ನಲ್ಲಿ, ಒಂದು ವೇಳೆ ಮೃತನಾದರೆ, ಅವರು ಅಕಾಲಿಕವಾಗಿ ಮೃತರಾದರೆ ಅವ್ರಿಗೆ ಏನೇನು ಫೆಸಿಲಿಟಿ ಸಿಗುತ್ತೆ ಸರ್ಕಾರದಿಂದ ಅಂತ ಅನ್ನೋಂಥದ್ದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಏನಂದರೆ, ನಿವೃತ್ತಿ ವೇತನವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ನಮಗೆ 4 ಸೂತ್ರಗಳಿದೆ. ಇದು ಫಸ್ಟ್ ಏನಪ್ಪ ಅಂದರೆ, ನಿವೃತ್ತಿ ವೇತನ ಇಸ್ ಈಕ್ವಲ್ ಟು ಬೇಸಿಕ್ ಪೇ ಡಿವೈಡೆಡ್ ಬೈ 2 ಇಂಟು ಅರ್ಹತಾದಾಯಕ ಸೇವೆ, ಐ ಮೀನ್ ಕ್ವಾಲಿಫೈಯಿಂಗ್ ಸರ್ವೀಸ್ ಡಿವೈಡೆಡ್ ಬೈ 60 ಅಂತ ಫಾರ್ಮುಲಾ ಇದು. ಅರ್ಹತಾದಾಯಕ ಸೇವೆಯನ್ನು 1/2 ವರ್ಷಗಳಲ್ಲಿ ಲೆಕ್ಕ ಹಾಕಬೇಕು. ಅದು ಹೇಗೆ ಅಂತ ನೋಡೋಣ. ಇವಾಗ ಏನಂದರೆ, ಅರ್ಹತಾದಾಯಕ ಸೇವೆಯನ್ನು ಲೆಕ್ಕ ಹಾಕುವಾಗ 30/9/2003 ನಂತರ ಆದೇಶದಲ್ಲಿ ಏನಂದರೆ, 15 ವರ್ಷ ಮಿನಿಮಮ್ ಸರ್ವಿಸ್ ಮಾಡಿರಬೇಕು ಒಬ್ಬ ನೌಕರ, ಅವನು ಪೆನ್ಷನ್ ತೊಗೋಬೇಕಂದ್ರೆ ಅಂತ ಇತ್ತು ಅದು. ಇವಾಗ ಚೇಂಜ್ ಮಾಡಿದ್ದಾರೆ, 10 ವರ್ಷ ಸರ್ವಿಸ್ ಮಾಡಿದರೂ ಸಾಕು ಆ ನೌಕರ ಪೆನ್ಷನ್ಗೆ ಎಲಿಜಿಬಲ್ ಆಗ್ತಾನೆ ಅನ್ನೋಂಥದ್ದು ಬಂತು. ಬಟ್ ಈಗೇನಂದರೆ, ಇದು ನಾನು ಹೇಳ್ತಾ ಇರೋದು ಓಲ್ಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗೆಲ್ಲ ನ್ಯೂ ಪೆನ್ಷನ್ ಸ್ಕೀಮ್ ಇದೆ. ನ್ಯೂ ಪೆನ್ಷನ್ ಸ್ಕೀಮ್ಗೆ ಮತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಬೇರೆ ಬೇರೆ ವರ್ಷನ್ಸ್ ಇದೆ. ನಾನು ಇವಾಗ ಇವತ್ತೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಅಪ್ಲೈ ಆಗೋದು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಇದ್ರ ಜೊತೆಗೆ ಈ ಒಂದು ಅರ್ಹತಾದಾಯಕ ಸೇವೆಯನ್ನು ನಾವು ಲೆಕ್ಕ ಹಾಕಬೇಕಾದ್ರೆ, ಆ್ಯಸ್ ಪರ್ KCSR 287, ಅದರಲ್ಲಿ ಯಾವ ರೀತಿ ನಾವು ಅರ್ಹತಾದಾಯಕ ಸೇವೆಯನ್ನು ಲೆಕ್ಕ ಹಾಕ್ಬೇಕಪ್ಪ ಅಂದರೆ, ಈಗ ನೌಕರನ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಸೇವೆಯನ್ನು ನಾವು ಗಣನೆ ತೊಗೋಬಾರ್ದು. 3 ಮಂತ್ಸ್ಗಿಂತ ಕಡಿಮೆ ಇತ್ತು ಅಂದರೆ ಆ ಸರ್ವಿಸ್ನ ಲೆಕ್ಕಕ್ಕೆ ಹಿಡಿಯಲ್ಲ. ಎರಡನೇದು 3 ತಿಂಗಳ ಮೇಲೆ, ಒಂದು 15 ದಿವಸ ಆಗಿದೆ ಅಂದರೆ, ಉದಾಹರಣೆ ನೋಡಿ, ಇವಾಗ ಇಲ್ಲಿ 32 ವರ್ಷ 2 ತಿಂಗಳು 15 ದಿನ ಸೇವೆ ಸಲ್ಲಿಸಿದರೆ ಅದನ್ನು 32 ವರ್ಷ ಸೇವೆ ಅಂದರೆ 64 1/2 ವರ್ಷಗಳು ಅಂತ ಪರಿಗಣಿಸ್ತೀವಿ. 3 ತಿಂಗಳಿಗಿಂತ 9 ತಿಂಗಳಿಗಿಂತ ಕಡಿಮೆ ಸಲ್ಲಿಸಿದರೆ ಅದನ್ನು 1/2 ವರ್ಷ ಸೇವೆ ಅಂತ ಪರಿಗಣಿಸ್ತೀವಿ. 32 ವರ್ಷ 3 ತಿಂಗಳು 15 ದಿನ ಸೇವೆ ಸಲ್ಲಿಸಿದರೆ ಅದನ್ನು 32.5 ಅಂದರೆ 65 1/2 ವರ್ಷಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು 9 ತಿಂಗಳಿಗಿಂತ ಮೇಲ್ಪಟ್ಟು ಸರ್ವಿಸ್ ಇದ್ದರೆ ಅದನ್ನು ಫುಲ್ ಇಯರ್ ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಆ್ಯನ್ಯುವಲ್ ಇಯರ್ಗೆ ಪೂರ ವರ್ಷಕ್ಕೆ ಅದು ಕನ್ಸಿಡರ್ ಆಗುತ್ತೆ. ಈಗ 32 ವರ್ಷ 10 ತಿಂಗಳು 15 ದಿನ ಅವರು ಸೇವೆ ಸಲ್ಲಿಸಿದಾರಪ್ಪ ಅಂತ ಅಂದ್ಕೊಂಡ್ರೆ ಅವ್ರಿಗೆ 33 ವರ್ಷ ಸೇವೆ ಕಂಪ್ಲೀಟ್ ಆಗುತ್ತೆ. ಅಂದರೆ 66 1/2 ವರ್ಷಗಳು ಸರ್ವಿಸ್, ಕ್ವಾಲಿಫೈಯಿಂಗ್ ಸರ್ವಿಸ್ನ ನಾವು ಲೆಕ್ಕ ಮಾಡ್ಕೊತೀವಿ. ಇವಾಗ ನಿವೃತ್ತಿ ದಿನಾಂಕವನ್ನು ಲೆಕ್ಕ ಹಾಕೋದು ಹೇಗೆ? ಇದು ಭಾಳ ಸಿಂಪಲ್ ಇದೆ. ಡೇಟ್ ಆಫ್ ಬರ್ತ್ಗೆ ನಾವು 60 ವರ್ಷ ಏನು ಸರ್ಕಾರ ನಿಗದಿ ಮಾಡಿದೆ ಆ್ಯಸ್ ಪರ್ KCSR
95/1 ಅನ್ವಯ 60 ವರ್ಷ ನಿಗದಿ ಮಾಡಿದೆ. ಅದನ್ನು ನೋಡಿ, ಇವಾಗ ಇಲ್ಲಿ ನಾನು ಟೋಟಲ್ ಮಾಡಿದ್ದೀನಿ. ಡೇಟ್ ಆಫ್ ಬರ್ತು 22/6/1960 ಅದನ್ನು 60 ವರ್ಷ ಕೂಡಿಸಿದರೆ 22/6/2020 ಬಂದಿದೆ. ಇಲ್ಲಿ 0/0/0/6/6/12 9/1/10/1/2 ಬಂತು. ಇಲ್ಲಿ 22/6/20 ರಿಟೈರ್ಡ್ ಆಗ್ತಾರೆ. ಆದರೆ ಸರ್ಕಾರ ಏನು ಮಾಡುತ್ತೆ, ಇದು ಇಲ್ಲಿ 1ನೇ ತಾರೀಕು ಮೇಲೆ, ಒಂದು ವೇಳೆ ಇವ್ರದ್ದೇನಾದ್ರೂ ಡೇಟ್ ಆಫ್ ಬರ್ತ್ 1/6/1960 ಅಂದರೆ ಇವ್ರದ್ದು 31/5/2020 ರಿಟೈರ್ಡ್ ಆಗ್ತಾರೆ. 31/5/2000 ಅಂದರೆ ಇಂದು ದಿನಕ್ಕೆ ಹೋಗುತ್ತೆ. 2ನೇ ತಾರೀಕು ನಂತರ ಇವ್ರದ್ದೇನಾದ್ರು ಡೇಟ್ ಆಫ್ ಬರ್ತ್ ಇದ್ದರೆ ಮಾತ್ರ ಇವರು 30 ದಿನ ಎಕ್ಸ್ಟ್ರಾ ಇವ್ರಿಗೆ ಆ ತಿಂಗಳು ದಿನ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನು ನಾವು ಗಮನಿಸ್ಕೋಬೇಕು. ಆ್ಯಂಡ್ ದೆನ್ ಈಗ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ ನೋಡಿ. ಇಲ್ಲಿ ಅದೇ 22/6/60 ಅವರು ಡೇಟ್ ಆಫ್ ಬರ್ತ್ ಇದ್ದರೆ 60 ವರ್ಷ ಅವ್ರದ್ದು ಏಜ್ ಲೆಕ್ಕ ಹಾಕಿದರೆ ಇವಾಗ ಇಲ್ಲಿ ಸರ್ಕಾರಿ 4ನೇದು 30/6/2020 ಅವರು ರಿಟೈರ್ಡ್ ಆಗ್ತಾರೆ, ವಯೋನಿವೃತ್ತಿ ಹೊಂತಾರೆ. ಇಲ್ಲಿ ಸರ್ಕಾರಿ ನೌಕರನ ಸೇವೆಗೆ ಸೇರಿದ ದಿನಾಂಕ 23/1988. ಇವಾಗ ನಾವು ವಯೋನಿವೃತ್ತಿ ದಿನಾಂಕ ಮೈನಸ್ ಸೇವೆಗೆ ಸೇರಿದ ದಿನಾಂಕ ಲೆಕ್ಕ ಮಾಡಿದರೆ ನಮಗೆ ಕ್ವಾಲಿಫೈಯಿಂಗ್ ಸರ್ವೀಸು ಸಿಗುತ್ತೆ. ಎಷ್ಟು ವರ್ಷ ಕ್ವಾಲಿಫೈಯಿಂಗ್ ಸರ್ವೀಸು ನೋಡೋಣ. ಇಲ್ಲಿ ಪಾಯಿಂಟ್ ನಂಬರ್ 4ರಲ್ಲಿ ನೋಡಿ, 30/6/2020 ರಿಟೈರ್ಮೆಂಟು. ಪಾಯಿಂಟ್ ನಂಬರ್ 5ರಲ್ಲಿ ಸರ್ಕಾರಿ ನೌಕರನ ಸೇವೆಗೆ ಸೇರಿದ ದಿನಾಂಕ ನೋಡಿ, 23/1988. ಹೌದಾ? ಇವಾಗ 4ರಲ್ಲಿ 5 ಕಳೆದು ಬಿಡೋಣ. ಸೀರಿಯಲ್ ನಂಬರ್ 4ರಲ್ಲಿ ಸೀರಿಯಲ್ ನಂಬರ್ 5ನ ಕಳೆದ್ರೆ ನೋಡಿ, 0ನಲ್ಲಿ 8 ಹೋದರೆ ಹೋಗಲ್ಲ, ದಸ್ಕ ತೊಗೋಬೇಕು. 10ರಾಗ 8 ಹೋದರೆ 2, ಅಲ್ಲಿ 1 ಉಳಿಯುತ್ತೆ. ಈಗ 1ರಲ್ಲಿ 8 ಹೋಗಲ್ಲ, ಸೊ ಆ ದಸ್ಕ ತೊಗೋಬೇಕು. 11ರಲ್ಲಿ 8 ಹೋದರೆ 3 ಬರುತ್ತೆ, ಸೊ ಅಲ್ಲಿ 9 ಉಳಿದಿರುತ್ತೆ. 9ರಾಗ 9 ಹೋದ್ರೆ 0, ಇಲ್ಲಿ 1, 1ರಾಗ 1 ಹೋದ್ರೆ 0. 32 ವರ್ಷ ಬಂತು. ಇಲ್ಲಿ ತಿಂಗಳು ಎಷ್ಟು ಬಂದಿದೆ, 6 ತಿಂಗಳು, 6ರಾಗ 3 ಹೋದರೆ 3 ತಿಂಗಳು ಉಳಿಯುತ್ತೆ. ಇಲ್ಲಿ 30 ದಿವಸ ಇದೆ, 30ರಲ್ಲಿ 20 ದಿವಸ ಹೋದರೆ 10 ದಿವಸ ಉಳಿಯುತ್ತೆ. ಅರ್ಹತಾದಾಯಕ ಸೇವೆ 10 ದಿನ 3 ತಿಂಗಳ 32 ವರ್ಷ. ಇಲ್ಲಿ 3 ತಿಂಗಳು ಬಂದಿರೋದ್ರಿಂದ 3 ತಿಂಗಳು 10 ದಿನ ಅಂತ ಬಂದಿದೆ. ಸೊ ಇದು ನೆಕ್ಸ್ಟ್ ಹಾಫ್ ಇಯರಿಗೆ ಕೌಂಟ್ ಆಗುತ್ತೆ. 32 ವರ್ಷ ಅಂದರೆ ಇದು 64 ವರ್ಷ ಪ್ಲಸ್ ಇನ್ನೊಂದು ಅರ್ಧ ವರ್ಷ ಕೌಂಟ್ ಆಗುತ್ತೆ, 65 ವರ್ಷ ಬರುತ್ತೆ. ರೈಟ್? ಇಲ್ಲಿ ನೋಡಿ, ಇವಾಗ ನಾನು ಅದನ್ನೇ ಹೇಳಿದ್ದೀನಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಕರ್ತವ್ಯಕ್ಕೆ ಹಾಜರಾದ ದಿನಾಂಕ 31/3/1994, 3ನೇದು ವಯೋನಿವೃತ್ತಿ ದಿನಾಂಕ 31/12/2020. ಇಲ್ಲಿ ಏನು ಮಾಡಿದ್ದೀವಿ, 2020ರಲ್ಲಿ 1994 ಕಳೆದ್ರೆ ನಮಗೆ 26 ವರ್ಷ 9 ತಿಂಗಳು ಬಂದಿದೆ. 26 ವರ್ಷ ಅಂತ ಹೇಳಿದರೆ ಅದ್ರ ಡಬಲ್ ಮಾಡಿದರೆ ಏನಾಗುತ್ತೆ, 52.5 ಇಯರ್ ಆಗುತ್ತೆ. ಇನ್ನೂ 9 ತಿಂಗಳು ಏನು ಮಾಡಿದ್ದೀವಿ ಇಲ್ಲಿ, ಅದು ವರ್ಷ ಪೂರ ಕೌಂಟ್ ಮಾಡಿದ್ದೀವಿ, ಅಂದರೆ ಅದು 1 ವರ್ಷ ಫುಲ್ ಕೌಂಟ್ ಆಗುತ್ತೆ. ಸೊ 27 ವರ್ಷ ಅವನ ಅರ್ಹತಾದಾಯಕ ಸೇವೆ ನೌಕರನೊಂದು ಬರುತ್ತೆ ಇಲ್ಲಿ ಸೀರಿಯಲ್ ನಂಬರ್ 5ರಲ್ಲಿ. 27 ವರ್ಷ ಅರ್ಹತಾದಾಯಕ ಸೇವೆ ಅಂದರೆ ಅದರ ಡಬಲ್ ಮಾಡ್ಕೋಬೇಕು, ಅಂದರೆ 54.5 ವರ್ಷಗಳಾಗುತ್ತೆ. ಈ ಎಕ್ಸಾಂಪಲಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ, ಅರ್ಹತಾದಾಯಕ ಸೇವೆಯನ್ನು ಲೆಕ್ಕ ಮಾಡಬೇಕಾದ್ರೆ ಈ ಅಂಶಗಳನ್ನು ನಾವು ಕಡ್ಡಾಯವಾಗಿ ಗಮನಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಓಕೆ? ಆ್ಯಂಡ್ ದೆನ್ ನೋಡಿ, ಈಗ ನಿವೃತ್ತಿ ವೇತನ ಒಂದು ಸ್ಯಾಂಪಲ್ ಲೆಕ್ಕ ಮಾಡೋಣ. ಇದಕ್ಕೇನಪ್ಪ ಫಾರ್ಮುಲಾ ಏನಿದೆ, ನಿವೃತ್ತಿ ವೇತನ ಫಸ್ಟ್ ಏನು ಬರುತ್ತೆ, ಸರ್ಕಾರ ಹೆಂಗೆ ಸಂಬಳ ಫಿಕ್ಸ್ ಮಾಡ್ತಾರೆ, ಈಗೇನು ನೌಕರಿ ಸೇರಿದಾಗ ಹೆಂಗೆ ಸ್ಯಾಲ್ರಿ ಕೊಡ್ತಾರೆ, ರಿಟೈರ್ಮೆಂಟ್ ಆದಮೇಲೂ ಕೂಡ ನಿವೃತ್ತಿ ವೇತನ ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ. ಪೆನ್ಷನ್ಗೆ ಏನಪ್ಪ ಫಾರ್ಮುಲಾ ಅಂದರೆ, ಮೂಲ ವೇತನ ಇಂಟು ಅರ್ಹತಾದಾಯಕ ಸೇವೆ ಡಿವೈಡೆಡ್ ಬೈ 2 × 60. ಆ್ಯಕ್ಚುಲಿ ಇದು ಮೂಲ ವೇತನ ಡಿವೈಡೆಡ್ ಬೈ 2 × ಅರ್ಹತಾದಾಯಕ ಸೇವೆ ಡಿವೈಡೆಡ್ ಬೈ 60 ಅಂತ ಬರುತ್ತೆ. ನಾನೊಂದು ಸ್ಯಾಂಪಲ್ ಎಕ್ಸಾಂಪಲ್ ಹಾಕಿದ್ದೀನಿ, 72,000 ಬೇಸಿಕ್ ಇದೆ ಅಂತ ಅಂದ್ಕೋಣ, ಇಂಟು 54 ವರ್ಷ ಅರ್ಹತಾದಾಯಕ ಸೇವೆ ಅಂದರೆ ಅಲ್ಲಿ 38,88,000 ಆಗುತ್ತೆ, ಡಿವೈಡೆಡ್ ಬೈ 2 × 60 = 120. ಸೊ ನಿವೃತ್ತಿ ವೇತನ ಎಷ್ಟು ಬರುತ್ತೆ ಅಂದರೆ 32,400 ರೂಪಾಯಿ ಪೆನ್ಷನ್ ಬರುತ್ತೆ ಆಫ್ಟರ್ ರಿಟೈರ್ಮೆಂಟ್. ಈ ಎಕ್ಸಾಂಪಲಿಂದ ನಾವು ತಿಳ್ಕೊಬೋದು. ಈ ಫಾರ್ಮುಲಾ ನೋಡಿಕೊಂಡು ನೀವು ಯಾರು ಬೇಕಾದರೂ ನೀವೀಗ ನಿಮ್ಮದು ಬೇಸಿಕ್ ಪೇ ಹಾಕ್ಕೊಂಡು ಈ ಫಾರ್ಮುಲಾ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ, ಅರ್ಹತಾದಾಯಕ ಸೇವನ ನೀವು ಇಲ್ಲಿವರೆಗೆ ಎಷ್ಟು ಸರ್ವಿಸ್ ಮಾಡಿದ್ದೀರಿ ಅಂತ ನೀವು ನೋಡಿಕೊಂಡ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಆರಾಮಾಗಿ ನಿಮ್ಮ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು.
ಇವಾಗ ನೋಡಿ ಗ್ರಾಚ್ಯುಟಿ ಬರುತ್ತೆ ಸೆಕೆಂಡ್ ಒನ್. ಇದ್ರ ಏನಪ್ಪ ಅಂತ ಹೇಳಿದ್ರೆ ಡಿ ಸಿ ಆರ್ ಜಿ ಅಂತ ಕರಿತೀವಿ ನಾವು, ನಿವೃತ್ತಿ ಡೆತ್ ಕಮ್ ರಿಟೈರ್ಮೆಂಟ್ ಗ್ರಾಚ್ಯುಟಿ ಅಂತ, ನಿವೃತ್ತಿ ಉಪದಾನ ಅಂತ. ಇದಕ್ಕೇನು ಫಾರ್ಮುಲಾ, ಮೂಲ ವೇತನ ಇಂಟು ಅರ್ಹತಾದಾಯಕ ಸೇವೆ ಡಿವೈಡೆಡ್ ಬೈ 4. ಇದು ಭಾಳ ಸಿಂಪಲ್ ಇದೆ ಫಾರ್ಮುಲಾ. ಇಲ್ಲಿ ನೋಡಿ 72,000 ಬೇಸಿಕ್ ಪೇ ಇದೆ, ಇಂಟು 54 ಅರ್ಹತಾದಾಯಕ ಸೇವೆ, ನಾನು ಆವಾಗಲೇ ಎಕ್ಸಾಂಪಲ್ ತೊಗೊಂಡಲ್ಲ ಅದು 38,88,000 ಟೋಟಲ್ ಬರುತ್ತೆ. ಅದು ಮೂಲ ವೇತನ ಇಂಟು ಅರ್ಹತಾದಾಯಕ ಸೇವೆ ಮಾಡಿದರೆ ಡಿವೈಡೆಡ್ ಬೈ 4 ಮಾಡಿದರೆ ಡಿ ಸಿ ಆರ್ ಜಿ ಎಷ್ಟು ಬರುತ್ತಪ್ಪ ಅಂದರೆ 9,72,000 ಬರುತ್ತೆ. ಯಾವಾಗ 54 ಇಯರ್ಸ್ ಅರ್ಹತಾದಾಯಕ ಸೇವೆ ಆಗಿರಬೇಕು, 54 ಅಂದರೆ 27 ವರ್ಷ ಸರ್ವಿಸ್ ಆಗಿದೆ ಅದ್ರಾಗ ಅರ್ಧ, ರೈಟ್. ಇವಾಗ ನೋಡಿ ಪರಿವರ್ತಿತ ನಿವೃತ್ತಿ ವೇತನ ಕಮ್ಯುಟೇಷನ್. ಇದೇನಪ್ಪ ಕಮ್ಯುಟೇಷನ್ ಅಂತ ಹೇಳಿದ್ರೆ ಇದು ಒಂದು ಇಡಿಗಂಟು ಥರ. ಅಂದರೆ ಒಂದು ಏನಂದರೆ ಸರ್ಕಾರಿ ನೌಕರ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದಲ್ಲಿ, ಇವರಿಗೆ ನಾವು ಒಂದು ಒಂದು ಅಮೌಂಟನ್ನು ಕೊಡಬೇಕು ಅನ್ನೋ ಇದರಲ್ಲಿ ಇದನ್ನು ಪರಿವರ್ತಿತ ನಿವೃತ್ತಿ ವೇತನವನ್ನು ಸರ್ಕಾರ ಕೊಡುತ್ತೆ. ಇದೇನಂದರೆ ಇದನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ, ಸ್ಯಾಲ್ರಿನಲ್ಲಿ ನಮ್ಮ ಪೆನ್ಷನ್ನಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಈ ಪರಿವರ್ತಿತ ನಿವೃತ್ತಿ ವೇತನವನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ ಇದಕ್ಕೆ ಫಾರ್ಮುಲಾ ಇರೋದು ನಿವೃತ್ತಿ ವೇತನ ಇಂಟು 9.81 ಇಂಟು 12 ಡಿವೈಡೆಡ್ ಬೈ 3. ಇದೇನು 9.81 ಏನಂದರೆ ಸರ್ಕಾರ ಒಂದು ಕೋಷ್ಟಕ ಮಾಡಿದೆ, ಯಾ ಎಷ್ಟು ವರ್ಷ ಸರ್ವಿಸ್ ಮಾಡಿದರೆ ಅಷ್ಟು ವರ್ಷಕ್ಕೆ ಅವ್ರದ್ದು ವ್ಯಾಲ್ಯೂ ಏನು ಅಂತ, ಪರಿವರ್ತಿತ ಮೌಲ್ಯದ ಲೆಕ್ಕಾಚಾರ ಏನು ಅಂತ. ಇದು ಭಾಗಶಃ 12 ತಿಂಗಳು ಮುಂದಿನ ಜನ್ಮ ದಿನಾಂಕಕ್ಕೆ ಆಗ್ತಕ್ಕಂಥ ವಯಸ್ಸಿಗನುಗುಣವಾಗಿ ಪರಿವರ್ತಿತ ಮೌಲ್ಯವನ್ನು ಲೆಕ್ಕಾಚಾರ ಮಾಡೋದು ಒಂದು ಕೋಷ್ಟಕ ಇದೆ. ಆಲ್ಮೋಸ್ಟ್ ನಾವು 30 ಇಯರ್ಸ್ ಸರ್ವಿಸ್ ಮಾಡಿದರೆ ಇದು 9.81 ಆ ಒಂದು ಕೋಷ್ಟಕದಲ್ಲಿ ಆ ಒಂದು ನಂಬರ್ ಬರುತ್ತೆ. ಆ ಒಂದು ಕೋಷ್ಟಕದಲ್ಲಿ ಸರ್ಕಾರನೇ ಫಿಕ್ಸ್ ಮಾಡಿದೆ ಅದು ಇಂಟು 12 ಅಂದರೆ ಮುಂದಿನ 12 ತಿಂಗಳಿಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ರೈಟ್. ಇದನ್ನು ಕಮ್ಯುಟೇಷನ್ ಅಂತ ನಾವು ಕರಿತೀವಿ. ಇದು ಕೂಡ ಒಂದು ಫೆಸಿಲಿಟಿ ಬರುತ್ತೆ. ಆ್ಯಂಡ್ ಪರಿವರ್ತಿತ ನಿವೃತ್ತಿ ವೇತನ ಮೌಲ್ಯ ನಾನು ಆವಾಗಲೇ ಹೇಳಿದ್ನಲ್ಲ 9.81 ಹೇಗೆ ಬರುತ್ತಂತ, ಇದು ಆ್ಯಸ್ ಪರ್ ಇದರಲ್ಲಿ ಒಂದು ಕೋಷ್ಟಕ ಇದೆ ಅಂತ ಹೇಳಿದೆ, ನಿಯಮ 318 ಕೋಷ್ಟಕ ಇದೆ, ಆ ಸರ್ವಿಸ್ಗೆ ಅನುಗುಣವಾಗಿ ಇದು ಬರುತ್ತೆ. ಆ್ಯಂಡ್ ದೆನ್ ಕುಟುಂಬ ನಿವೃತ್ತಿ ವೇತನ ಅಂದರೆ ಪಿಂಚಣಿ. ಇದು ಏನಂದರೆ ಒಂದು ವೇಳೆ ಸರ್ಕಾರಿ ನೌಕರ ತನ್ನ ಪೆನ್ಷನ್ ತೊಗೊಳ್ತಾ ಇದ್ದು ಅವರು ಒಂದು ವೇಳೆ ಏನಾದರೂ ಡೆತ್ ಆದರೆ ಅವರು ಅವರ ಕುಟುಂಬದವರಿಗೆ ಅಥವಾ ಅವರ ಅವಲಂಬಿತರಿಗೆ ಬರ್ತಕ್ಕಂಥದ್ದು. ಇದು ವಯೋನಿವೃತ್ತಿ ಹೊಂದಿದರೆ ಇದು ಬರೋದಿಲ್ಲ, ಸರ್ಕಾರಿ ನೌಕರ ವಯೋನಿವೃತ್ತಿ ಹೊಂದಿದರೆ ಇದು ಅವ್ರಿಗೆ ಅಪ್ಲೈ ಆಗಲ್ಲ. ಇದು ಒಂದು ಓನ್ಲಿ ಅವರು ಏನಾದರೂ ಅವರ ಅಕಾಲಿಕ ಮರಣವನ್ನು ಹೊಂದಿದರೆ ಮಾತ್ರ ಅವರ ಅವಲಂಬಿತರಿಗೆ ಈ ಕುಟುಂಬ ನಿವೃತ್ತಿ ವೇತನ ಬರುತ್ತೆ. ಇದು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ತೀನಿ. ಏನಂದರೆ ಇದು 18 ವರ್ಷ ಆಗಿರಬೇಕು ಅಥವಾ ಅಂಗವಿಕಲರಿದ್ರೆ ಹೆಂಗೆ ಬರುತ್ತೆ, ಅವರು ಮೈನರ್ ಇದ್ದರೆ ಏನಾಗುತ್ತೆ, ಅವರು ಮೇಜರ್ ಇದ್ದರೆ ಎಲ್ಲಿವರೆಗೂ ಕುಟುಂಬ ನಿವೃತ್ತಿ ವೇತನ ಬರುತ್ತೆ ಅನ್ನೋದನ್ನು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ದೆನ್ ಕೊನೆಯದಾಗಿ ಅವ್ರಿಗೇನು ಬರುತ್ತಪ್ಪ ಸರ್ಕಾರಿ ನೌಕರಿಗೆ ಅಂದರೆ ಅವ್ರ ಹಕ್ಕಿನಲ್ಲಿ ಎಷ್ಟು ಗಳಿಕೆ ರಜೆ ಇದ್ದಾವೆ ಅನ್ನೋದನ್ನು ಲೆಕ್ಕ ಹಾಕ್ತೀವಿ. ಇವಾಗ ಅದಕ್ಕೆ ಫಾರ್ಮುಲ್ ಏನಂದರೆ ನಗದೀಕರಣ ಇಸ್ ಈಕ್ವಲ್ ಟು ವೇತನ ಪ್ಲಸ್ ತುಟ್ಟಿ ಭತ್ತೆ ಪ್ಲಸ್ ನೌಕರನ ಖಾತೆಯಲ್ಲಿರುವ ಗಳಿಕೆ ರಜೆಗಳು. ವೇತನ ಅಂದರೆ ಬೇಸಿಕ್ ಪೇ, ತುಟ್ಟಿ ಭತ್ತೆ ಅಂದರೆ ಡಿ ಎ. ಇವಾಗ 72,000 ಬೇಸಿಕ್ ತೊಗೊಂಡ್ರೆ ತುಟ್ಟಿ ಭತ್ತೆ ಇವಾಗ 24% ಇದೆ ಅಂದ್ಕೊಳ್ಳಿ. ಇವಾಗ ಅದನ್ನು ಪ್ಲಸ್ ಮಾಡಿ ಇಂಟು ಗಳಿಕೆ ರಜೆಯಲ್ಲಿ ಎಷ್ಟು ಅವ್ರ ಹಕ್ಕಿನಲ್ಲಿ ರಜೆ ಇದ್ದಾವೆ, ಸುಮಾರು 250 300ಕ್ಕೆ ಲಿಮಿಟ್ ಇರೋದು, ಅದರ ಮೇಲೆ ಬಂದರೆ ಅದು ಲ್ಯಾಪ್ಸ್ ಆಗುತ್ತೆ. 300 ಮ್ಯಾಕ್ಸಿಮಮ್ಮು ಲಿಮಿಟ್ ಇದೆ, ಅಷ್ಟರೊಳಗೆ ಎಷ್ಟಿರುತ್ತೋ ಅಷ್ಟನ್ನ ಲೆಕ್ಕ ಮಾಡಿಬಿಟ್ಟು ಈ ಒಂದು ಲೆಕ್ಕಾಚಾರ ಮಾಡಿ ಸರ್ಕಾರ ಇಷ್ಟು ಸೌಲಭ್ಯಗಳನ್ನು ಅವರಿಗೆ ಕೊಡುತ್ತೆ. ಭಾಳ ಮುಖ್ಯವಾಗಿ ನಾಲ್ಕು ಫೆಸಿಲಿಟಿಗಳು ನಿವೃತ್ತಿ ಆದರೆ ಬರುತ್ತೆ. ನಾಲ್ಕು ಯಾವುದಪ್ಪ ಅಂತ ಹೇಳಿದ್ರೆ ಮೊದಲನೇದು ನೋಡಿ ನಿವೃತ್ತಿ ವೇತನ ಬರುತ್ತೆ, ಫಸ್ಟ್ ಒಂದು ನಿವೃತ್ತಿ ವೇತನ ಬರುತ್ತೆ. ಎರಡನೇದು ಏನು ಬರುತ್ತೆ ಅವ್ರಿಗೆ ಡಿ ಸಿ ಆರ್ ಜಿ ಬರುತ್ತೆ, ಸೆಕೆಂಡ್ ಒನ್ನು ಡಿ ಸಿ ಆರ್ ಜಿ ಬರುತ್ತೆ. ಇನ್ನು ಮೂರನೇದು ಏನು ಬರುತ್ತೆ, ಕಮ್ಯುಟೇಷನ್ ಬರುತ್ತೆ. ಒಂದು ಪೆನ್ಷನ್ನು, ಎರಡನೇದು ಡಿ ಸಿ ಆರ್ ಜಿ, ಮೂರನೇದು ಕಮ್ಯುಟೇಷನ್ನು, ಓಕೆ. ನಾಲ್ಕನೇದು ಅವ್ರಿಗೆ ಗಳಿಕೆ ರಜೆ. ಈ ನಾಲ್ಕು ಅಂಶಗಳು ಮಾತ್ರ ಸರ್ಕಾರಿ ನೌಕರ ತನ್ನ ವಯೋನಿವೃತ್ತಿ ಹೊಂದಿದರೆ ಈ ನಾಲ್ಕು ಲೆಕ್ಕಾಚಾರ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಅಷ್ಟು ಅವನ ಬೆನಿಫಿಟ್ಟನ್ನು ತೊಗೋಬೋದು. ಇದನ್ನು ನಾನು ಬೇಕಾದ್ರೆ ಇನ್ನೊಂದು ಸಾರಿ ಇನ್ನೊಂದು ಎಪಿಸೋಡಲ್ಲಿ
ವಿತ್ ಎಕ್ಸಾಂಪಲ್ ತೊಗೊಂಡು ಲೆಕ್ಕ ಮಾಡಿಬಿಟ್ಟು ಒಂದು ಯಾವ್ದಾರು ಲೈವ್ ಎಕ್ಸಾಂಪಲ್ ಆಗಿರೋದನ್ನು ತೊಗೊಂಡು ಒಂದು ಲೆಕ್ಕ ಮಾಡಿ ಇನ್ನೊಂದು ಸರಿ ಬೇಕಾದ್ರೆ ನಿಮಗೆ ಅದನ್ನು ಕ್ಲೀನಾಗಿ ಲೆಕ್ಕನೂ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಬೇಸಿಕ್ಸು ನಿಮಗೇನಂದರೆ ಒಂದು ಪೆನ್ಷನನ್ನು ತೊಗೋಬೇಕಂದ್ರೆ ಏನೇನು ಇಂಪಾರ್ಟೆಂಟ್ ಬೇಕಾಗುತ್ತೆ ಅನ್ನೋದು ಬೇಸಿಕ್ ಇನ್ಫಾರ್ಮೇಷನ್ನು ನಾನು ಈ ಸ್ಲೈಡಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಇಷ್ಟೊಂದು ವಿಷಯವನ್ನು ತಿಳ್ಕೊಂಡಿದ್ದಕ್ಕಾಗಿ ಮತ್ತು ಇಷ್ಟೊಂದು ಸಂಯಮದಿಂದ ಸಮಯ ಕೊಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಥ್ಯಾಂಕ್ ಯು.